ಜನವರಿ 13ನೇ ತಾರೀಕು ಬುಧವಾರದಂದು 2021ರ ಮೊದಲ ಅಮಾವಾಸ್ಯೆ ಇರುತ್ತದೆ. ಈ ಅಮಾವಾಸ್ಯೆಯಂದು ಈ ಆರು ರಾಶಿಯ ಜನರಿಗೆ ಕೆಲವು ಗಂಡಾಂತರಗಳು ಎದುರಾಗುತ್ತದೆ. ಆ ಆರು ರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಹಾಗಾದರೆ ಈ ಆರು ರಾಶಿಗಳು ಯಾವುದು ಎಂದು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಆರು ರಾಶಿಯ ಜನರಿಗೆ ಈ ದಿನದ ಆರಂಭವೇ ಸರಿ ಇರುವುದಿಲ್ಲ. ನಿಮ್ಮ ಸಂಗಾತಿಯೊಂದಿಗೆ ನೀವು ಜಗಳವಾಡಬಹುದು. ಈ ಜಗಳ ತಪ್ಪಿಸಲು ನೀವು ಪ್ರಯತ್ನಿಸಬೇಕು. ಇಲ್ಲದಿದ್ದರೆ ನಿಮ್ಮ ಪ್ರಮುಖ ಕಾರ್ಯಗಳತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇಂದು ಕಚೇರಿಯಲ್ಲಿ ಬಾಕಿ ಇರುವ ಕಾರ್ಯಗಳನ್ನ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತೀರಾ. ಸರ್ಕಾರಿ ಉದ್ಯೋಗಸ್ಥರು ಕೆಲವು ಒಳ್ಳೆಯ ಸುದ್ದಿಗಳನ್ನ ಪಡೆಯಬಹುದು. ವ್ಯಾಪಾರಸ್ಥರಿಗೆ ದೊಡ್ಡ ಲಾಭದ ಬಲವಾದ ಸಾಧ್ಯತೆ ಇದೆ. ನಿಮ್ಮ ಕೆಲವು ಪ್ರಮುಖ ಕೆಲಸಗಳು ಕೆಲವು ಕಾರಣಗಳಿಂದ ಪೂರ್ಣವಾಗದೆ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದರೆ ನಿಮ್ಮ ಸಮಸ್ಯೆಯನ್ನು ಇಂದು ಪರಿಹರಿಸಬಹುದು. ಇಂದು ಕೆಲಸದಲ್ಲಿ ಸವಾಲುಗಳಿರುತ್ತವೆ. ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯ ಮೂಡಲು ಸಾಧ್ಯವಿದೆ. ನಿಮ್ಮ ಕೆಲಸದಲ್ಲಿ ಅವರ ಹಸ್ತಕ್ಷೇಪ ನಿಮಗೆ ಇಷ್ಟವಾಗದಿರಬಹುದು. ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೋಪದಿಂದಲ್ಲ, ಬುದ್ಧಿವಂತಿಕೆಯಿಂದ ವರ್ತಿಸಬೇಕು. ವ್ಯಾಪಾರಸ್ಥರು ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಇದೆಲ್ಲವೂ ನೀವು ಹಿಂದೆ ತೆಗೆದುಕೊಂಡ ತಪ್ಪು ನಿರ್ಧಾರಗಳ ಫಲಿತಾಂಶವಾಗಿದೆ. ನಿಮ್ಮ ತಪ್ಪು ನಿರ್ಧಾರಗಳಿಂದ ಪಾಠ ಕಲಿತು ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ಉತ್ತಮ. ವ್ಯಾಪಾರಸ್ಥರು ಇಂದು ಸರಕುಗಳನ್ನು ಸಾಲದಲ್ಲಿ ನೀಡುವುದನ್ನು ತಪ್ಪಿಸುವುದು ಉತ್ತಮ. ಇಲ್ಲದಿದ್ದಲ್ಲಿ ಅದು ನಿಮಗೆ ದೊಡ್ಡ ತೊಂದರೆಯನ್ನ ಉಂಟು ಮಾಡುತ್ತದೆ. ಮತ್ತೊಂದೆಡೆ ನೀವು ಹೊಸ ಸ್ಟಾಕ್ ಬಗ್ಗೆ ಯೋಚಿಸುತ್ತಿದ್ದರೆ ಸಮಯ ಅದಕ್ಕೆ ಅನುಕೂಲಕರವಾಗುತ್ತದೆ. ನೌಕರರು ಸಾಮಾನ್ಯ ದಿನವನ್ನ ಹೊಂದಿರುತ್ತಾರೆ. ಕಚೇರಿಯ ವಾತಾವರಣ ಉತ್ತಮವಾಗಿರುತ್ತದೆ ಮತ್ತು ನೀವು ಎಲ್ಲ ಕೆಲಸಗಳನ್ನ ಶ್ರದ್ಧೆಯಿಂದ ಮಾಡುತ್ತೀರಾ. ಹಣದ ಪರಿಸ್ಥಿತಿ ಬಲವಾಗಿರುತ್ತದೆ. ಈ ಅಮಾವಾಸ್ಯೆಯಂದು ಎಚ್ಚರಿಕೆಯಿಂದ ಇರಬೇಕಾದ ಆ ಆರು ರಾಶಿಗಳು ಯಾವುದು ಎಂದರೆ ಕಟಕ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಧನುರಾಶಿ, ಮಿಥುನ ರಾಶಿ ಮತ್ತು ಮೀನ ರಾಶಿ. ಎಲ್ಲರೂ ಓಂ ಲಕ್ಷ್ಮೀ ದೇವಿ ಎಂದು ಕಾಮೆಂಟ್ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ